ನಮಸ್ಕಾರ, ಸುಪ್ರಭಾತಂ ನಲ್ಬೆಳಗು. ಜಯ ದೇವಿ ಚಿದಾನಂದೇ, ಶ್ರೀ ವಿದ್ಯೇ ಪರಮೇಶ್ವರಿ, ನಿಜಾತ್ಮಬೋಧ ಸಂತುಷ್ಟೇ, ವಂದೇ ತ್ವಾಂ ವನಶಂಕರಿ. ನಿಜಾತ್ಮಬೋಧ ಸಂತುಷ್ಟೇ, ವಂದೇ ತ್ವಾಂ ವನಶಂಕರಿ. ಪರಮ ಪವಿತ್ರವಾದ ಈ ದಿವಸ ತಾಯಿ ವನಶಂಕರಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಸ್ತುತಿ ಮಾಡುತ್ತಾ ಆಕೆಯ ಅಡಿಕಂಜಗಳಿಗೆ ಶರಣಾಗೋಣ. ಸಮಸ್ತ ಲೋಕ ವ್ಯಾಪಾರವನ್ನು ನಿಗ್ರಹ ಮಾಡುವಂತಹ ಜಗದೇಕ ಮಾತ್ರ ತಾಯಿಯ ಚರಣಾರವಿಂದಗಳಿಗೆ ನಮ್ಮ ಭಕ್ತಿ ಪುಷ್ಪಗಳನ್ನು ಸಲ್ಲಿಸೋಣ. ಅಮ್ಮನ ಹದುಳದ ಮಡಿಲಿನಲ್ಲಿ ನಾವೆಲ್ಲ ಸುಖಿಸಬೇಕಾದರೆ ಹಲವು ಸದ್ಗುಣಗಳ ಗಣಿ ನಾವಾಗಬೇಕು. ಅಮ್ಮ ಪ್ರೀತಿಯಿಂದ ಮೈದಡವುತ್ತ ನಮ್ಮನ್ನು ಅಕ್ಕರೆಯ ಸಕ್ಕರೆಯ ನುಣಿಸಿ ರಕ್ಷಿಸಬೇಕಾದರೆ ನಮ್ಮಲ್ಲೊಂದಷ್ಟು ಅರ್ಹತೆಗಳನ್ನು ಬಳಸಿಕೊಳ್ಳಬೇಕು. ಆ ಅರ್ಹತೆಗಳನ್ನೆಲ್ಲ ಅತ್ಯಂತ ಸೂಕ್ತವಾಗಿ ಬೋಧಿಸುವಂತಹ ಹಲವು ಕಥೆಗಳ ಸಾರವನ್ನು ನಿಮಗಾಗಿ ಹೊತ್ತು ತರ್ತಾ ಇದೆ ಉದಯವಾಹಿನಿ. ಹಾಗಾಗಿ ಈ ಒಂದು ಪ್ರಯತ್ನ ಗಾಥೆಯಲ್ಲಿ ಹಲವು ಸಂಚಿಕೆಗಳಿಂದ ಹೇಳುತ್ತಿರುವಂತಹ ನವನಾಥ ಕಥಾಸಾರದ ನವನೀತ ತಮ್ಮೆಲ್ಲರ ಜನಮಾನಸಕ್ಕೂ ಮುಟ್ಟಲಿ, ತಮ್ಮೆಲ್ಲರಿಗೂ ಇಲ್ಲಿರಬಹುದಾದ ಸಾರ ಸರ್ವಸ್ವ ದೊರಕಿ ಆ ಭಕುತಿಯ ಬೆಣ್ಣೆ ಸ್ವಾಮಿಗೆ ತಾಯಿಗೆ ಸಮರ್ಪಿತವಾಗಲಿ ಎನ್ನುವಂತಹ ಅರ್ತಿಯ ನಂಬುಗೆಯ ಪ್ರಾರ್ಥನೆಯೊಂದಿಗೆ ಈ ಶುಭ ದಿನದ ಸಂಚಿಕೆಯನ್ನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಆಲಿಸೋಣವಾಗಲಿ, ಆಸ್ವಾದಿಸೋಣವಾಗಲಿ. ಗೋರಕ್ಷರಿಗೂ ಭರ್ತೃಹರಿಗೂ ಯಾವ ದಿವ್ಯವಾದ ವಾಗ್ವಾದ ಅಥವಾ ಈ ಪೂರ್ವದಲ್ಲಿ ಹೇಳಬೇಕಾದರೆ ವಾಕ್ ಸಮರ ಇದೆಲ್ಲವೂ ನಡೆಯುತ್ತಿತ್ತೋ, ತದನಂತರದಲ್ಲಿ ಲಕ್ಷಾಧಿಕ ಪಿಂಗಳೆಯರನ್ನು ಕ್ಷಣ ಮಾತ್ರದಲ್ಲಿ ಗೋರಕ್ಷರು ಸೃಷ್ಟಿ ಮಾಡಿದ್ದರಿಂದ ಪ್ರಾಪಂಚಿಕ ನಶ್ವರತೆ ಭರ್ತೃಹರಿಗೆ ಹೇಗೆ ಅರ್ಥವಾಯಿತೋ, ಮತ್ತರೆ ಕ್ಷಣದಲ್ಲಿ ಆ ಲಕ್ಷಾಧಿಕ ಪಿಂಗಳೆಯರು ಮಾಸಿ ಹೋಗಿ ಅದೃಶ್ಯವಾಗಿ ಒಬ್ಬಳೇ ಒಬ್ಬಳು ಪಿಂಗಳೇ ಉಳಿದು ಆಕೆ ಈತನಿಗೆ ಧರ್ಮಬೋಧೆಯನ್ನು ಮಾಡಿದಳೋ, ಹೆಂಡತಿಯಿಂದಲೇ ಮಾತುಗಳನ್ನು ಕೇಳಿದನೋ ಆತ, ಇದೀಗ ಭೋಗ ಮಾರ್ಗವನ್ನು ತೊರೆದು ಯೋಗ ಮಾರ್ಗವನ್ನು ಸ್ವೀಕಾರ ಮಾಡಲಿಕ್ಕೆ ಮನಸ್ಸನ್ನು ಸಂಲಗ್ನಗೊಳಿಸಿಕೊಂಡು ಬಿಟ್ಟಿದ್ದಾನೆ, ಮನಸ್ಸನ್ನು ಸಜ್ಜು ಮಾಡಿಕೊಂಡು ಬಿಟ್ಟಿದ್ದಾನೆ. ಅಂತಹ ಭರ್ತೃಹರಿ ದತ್ತಾತ್ರೇಯರ ದರ್ಶನಾಕಾಂಕ್ಷಿಯಾಗಿದ್ದಾನೆ. ಗುರು ದತ್ತಾತ್ರೇಯರನ್ನು ತೋರಿಸು ಎನ್ನುವುದಾಗಿ ಗೋರಕ್ಷನಾಥರನ್ನು ಕೇಳಿದಾಗ ಗುರುಬಂಧುವಾಗಿ ಗುರುಸ್ಥಾನದಲ್ಲಿದ್ದೀಯೇ ಎಂದುಕೊಂಡು ಭರ್ತೃಹರಿಯ ಪಾದಕ್ಕೆ ನಮಿಸಿ ತನ್ನ ಶ್ರೇಷ್ಠತೆಯನ್ನು ಮೆರೆದಂತಹ ಗೋರಕ್ಷನಾಥರು ಅಲ್ಲಿ ಭರ್ತೃಹರಿಗೆ ಹೇಳಿದ್ದಾರೆ, ಅಯ್ಯ ನೋಡು ನೋಡು, ಗುರು ದತ್ತಾತ್ರೇಯರ ದರ್ಶನವನ್ನು ಮಾಡಬೇಕಾದರೆ ನೀನು ಮಾಡಬೇಕಾಗಿರುವ ಕೈಂಕರ್ಯ ಮತ್ತೊಂದಿದೆ ಎನ್ನುವುದಾಗಿ ಭರ್ತೃಹರಿ ಕೇಳಿದ್ದಾನೆ. ಅಯ್ಯ ನನ್ನಿಂದೇನಾಗಬೇಕು, ಗುರು ಪ್ರೇರಣೆಯಿಂದಲೇ ಎಲ್ಲವೂ ಸಾಧ್ಯ, ಹಾಗಾಗಿ ಏನಾಗಬೇಕು ತಿಳಿಸು ಎನ್ನುವುದಾಗಿ ಆಗ ಗೋರಕ್ಷನಿಗೆ ಹೇಳಿದ್ದಾನೆ. ಗೋರಕ್ಷನಾಥರು ಇಲ್ಲಿ ಹೇಳಿದ್ದಾರೆ, ನಿನ್ನ ಮೋಹವನ್ನು, ನಿನ್ನ ಲೋಭವನ್ನು, ನಿನ್ನ ಮದಮತ್ಸರಾದಿಗಳನ್ನು ನೀನು ಕಳೆದುಕೊಂಡು ಬಿಡಬೇಕು. ಪ್ರಥಮತಃ ಅವರು ಪ್ರಾರಂಭ ಮಾಡಿದ್ದೇ ನಿನ್ನ ಮೋಹವನ್ನು, ನಿನ್ನ ಲೋಭವನ್ನು ಇತ್ಯಾದಿಯಾಗಿ. ಆಗ ಭರ್ತೃಹರಿ ಕೇಳಿದ್ದಾನೆ, ಮೋಹವನ್ನು ಕಳೆದುಕೋ ಎನ್ನುವುದಾಗಿ ಹೇಳಿದ್ದೀಯೇ, ಅದಕ್ಕೆ ಪ್ರಥಮ ಸ್ತರದಲ್ಲಿ ನೀನೂ ನನಗೆ ಸಹಾಯ ಮಾಡಬೇಕು. ಗೋರಕ್ಷ ಕೇಳಿದ್ದಾನೆ, ಏನು ಮಾಡಲಿ ಹೇಳು, ನೀ ಎನ್ನ ಗುರುಬಂಧು, ಏನು ಬೇಕಾದರೂ ಮಾಡುತ್ತೇನೆ, ಏನು ಮಾಡಬೇಕು ಹೇಳು. ಆಗೀತ ಹೇಳಿದ್ದಾನೆ, ಮತ್ತೆ ಜೀವ ಕೊಟ್ಟು ನನ್ನ ಮುಂದೆ ತಂದು ನಿಲ್ಲಿಸಿದ ಆ ಪಿಂಗಲೆಯನ್ನು ದಯಮಾಡಿ ಅದೃಶ್ಯಗೊಳಿಸು. ಆತ್ಮೀಯರೇ, ಇದಲ್ಲವೇ ಬಾಳಿನ ವೈರುಧ್ಯ. ಅಂದರೆ ಆಕೆ ಸತಿ ಹೋದ ಮೇಲೆ ಆಕೆ ಕಾಣಲಿಲ್ಲ ಎನ್ನುವುದಾಗಿ 12 ವರ್ಷಗಳ ಕಾಲ ಈತ ಗೋಳಿಟ್ಟಿದ್ದಾನೆ, ಪರಿತಪಿಸಿದ್ದಾನೆ. ಈಗ ಆಕೆ ಮತ್ತೆ ಸಜೀವವಾಗಿ ಬಂದಿದ್ದಾಳೆ, ಕಣ್ಣ ಮುಂದೆ ನಿಲ್ತಿದ್ದಾಳೆ. ಆಗ ಆಕೆಯನ್ನು ಅದೃಶ್ಯಗೊಳಿಸು ಎನ್ನುವುದಾಗಿ ಹೇಳುತ್ತಿದ್ದಾನೆ ಭರ್ತೃಹರಿ. ಇಷ್ಟೇ ಜೀವನ ಅಲ್ಲವೇ? ಇರುವ ಭಾಗ್ಯವ ನೆನೆದು ಬಾರನೆಂಬುದ ಬಿಡು ಹರುಷಕಿದೆ ದಾರಿ ಮಂಕುತಿಮ್ಮ ಎಂದಿದ್ದಾರೆ ನಮ್ಮ ದಿವಿಜರು.
ಆದರೆ ಯಾವುದೋ ಬಾರದ್ದನ್ನು ನೆನಪಿಸಿಕೊಂಡು ಬಂದುದೆಲ್ಲವನ್ನು ಕಳೆದುಕೊಂಡು ಕಳೆದುಕೊಂಡ ಮೇಲೆ ಅದರ ಮೌಲ್ಯವನ್ನು ನಾವು ತಿಳಿದುಕೊಳ್ಳುವಂತೆ ಇಲ್ಲಿ ಭರ್ತೃಹರಿಯ ಪಾಡೂ ಆಗಿದೆ. ಯಾವ ಪಿಂಗಲಿಗಾಗಿ 12 ವರ್ಷ ಪರಿತಪಿಸಿದನೋ ಆಕೆ ಮತ್ತೆ ಬಂದಿದ್ದಾಳೆ, ಆದರೆ ಮನಸ್ಸು ಬೇರತ್ತ ಹೊರಳಿಬಿಟ್ಟಿದೆ. ಆಕೆಯನ್ನು ಅದೃಶ್ಯಗೊಳಿಸು. ರಾಜ್ಯಕಾರ ಭಾರವನ್ನು ಸ್ವೀಕಾರ ಮಾಡಲಿಕ್ಕಾಗಿ ತಾವು ಅರಮನೆಗೆ ಹೋಗಬೇಕು ಎನ್ನುತ್ತಾ ಗೋರಕ್ಷನಾಥನು ಈ ಪ್ರಾರ್ಥನೆಗೆ ಒಪ್ಪಿಕೊಂಡಿದ್ದಾನೆ. ಒಪ್ಪಿಕೊಂಡು ರಾಜಮಂದಿರಕ್ಕೆ ಹೋಗಿದ್ದಾನೆ. ರಾಜಮಂದಿರದಲ್ಲಿ ಈ ಭರ್ತೃಹರಿಯ ಪ್ರಾಣಪ್ರಿಯನಾದಂತಹ ವಿಕ್ರಮ ಅಲ್ಲಿ ರಾಜಮಂದಿರದಲ್ಲಿದ್ದಾನೆ. ಗೋರಕ್ಷ ಭರ್ತೃಹರಿಯನ್ನು ತನ್ನ ಹಾದಿಗೆ ತಂದುದನ್ನು, ಯೋಗ ಮಾರ್ಗದಲ್ಲಿ ಪ್ರವರ್ತಿಸಿದ್ದನ್ನು ಎಲ್ಲರಿಗೂ ಹೇಳಿದ್ದಾನೆ. ವಿಕ್ರಮ, ಗೋರಕ್ಷ, ಭರ್ತೃಹರಿ ಇವರೆಲ್ಲರೂ ಕೂಡ 6 ತಿಂಗಳುಗಳ ಕಾಲ ಅಲ್ಲಿಯೇ ಒಟ್ಟಾಗಿ ಇದ್ದಾರೆ. ಗೋರಕ್ಷ ಹೇಳಿದ್ದಾನೆ ಮತ್ತೆ ತನ್ನ ಪ್ರಾಣಪ್ರಿಯನನ್ನ ಕುರಿತು, ವಿಕ್ರಮ, ಭರ್ತೃಹರಿಯ ಬುದ್ಧಿ ಇನ್ನೂ ಏನು ಸ್ಥಿರವಾಗಿಲ್ಲ ನೋಡು. ಕಾರಣ, ನಾನಿಲ್ಲಿ ನಿಲ್ಲಲಾರೆ, 3 ದಿನ ಮತ್ತೆ ನಾನಿರಬಹುದು ಎನ್ನುವುದಾಗಿ ಹೇಳ್ತಾ ಆತನ ಚಿತ್ತ ಚಾಂಚಲ್ಯವನ್ನು ಹೋಗಲಾಡಿಸುವವರೆಗೂ ನಾನಿಲ್ಲಿರಲಾರೆ ಎನ್ನುವುದಾಗಿ ಹೇಳ್ತಾ 3 ದಿನಗಳ ನಂತರದಲ್ಲಿ ಅಲ್ಲಿಂದ ಹೊರಟು ಬಿಟ್ಟಿದ್ದಾನೆ. ಭರ್ತೃಹರಿ ವಿರಾಗಿಯಾದುದಕ್ಕೆ ಈತನೇ ಕಾರಣ ಎಂದರಿತುಕೊಂಡು 1200 ಹೆಂಡಿರು, 1200 ಹೆಂಡಿರು ಗೋರಕ್ಷನನ್ನು ಕುರಿತು ಮನಸೋ ಇಚ್ಛೆ ಬೈಗುಳಗಳ ಮಳೆಯನ್ನೇ ಕರೆದು ಬಿಟ್ಟಿದ್ದಾರೆ. 1200 ಹೆಂಗಳೆಯರ ಶಾಪ ಗೋರಕ್ಷನಿಗೆ ತಟ್ಟುತ್ತಾ ಇದೆ. ಹೋಗುವಾಗ, ಆತ ನಿರ್ಗಮನ ಮಾಡುವಾಗ ಆತನ ಮೇಲೆ ಕಲ್ಲು ಮಣ್ಣುಗಳನ್ನು ತೂರ್ತಾ ಇದ್ದಾರೆ. 1200 ಪತ್ನಿಯರು ಭರ್ತೃಹರಿಯನ್ನ ತಮ್ಮಿಂದ ದೂರ ಮಾಡಿದ್ದಕ್ಕೆ ಈ ಗೋರಕ್ಷನಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಆತನ ಮೇಲೆ ಕಲ್ಲು ಮಣ್ಣುಗಳನ್ನು ತೂರ್ತಾ ಇದ್ದಾರೆ. ಭರ್ತೃಹರಿ ತನ್ನೆಲ್ಲ ಸತಿಯರನ್ನು ಧಿಕ್ಕರಿಸಿದ್ದರಿಂದ ಇನ್ನು ಅವರನ್ನು ಇಲ್ಲಿ ನಿಲ್ಲಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದುಕೊಂಡು, ವಿಕ್ರಮ, ಗೋರಕ್ಷ, ಭರ್ತೃಹರಿಯರನ್ನು ಇದೀಗ ಬೀಳ್ಕೊಟ್ಟು ಬಿಟ್ಟಿದ್ದಾನೆ. ಭರ್ತೃಹರಿಯಂತೂ ದೃಢ ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾನೆ. ಹೋಗುವುದೇ ಲೇಸು ಗೋರಕ್ಷರೊಡನೆ. 1200 ಹೆಂಡತಿಯರನ್ನು ಬಿಟ್ಟು ಗೋರಕ್ಷನಾಥರೊಡನೆ ಭರ್ತೃಹರಿ ಹೊರಟು ನಿಂತು ಬಿಟ್ಟಿದ್ದಾನೆ. ಗೋರಕ್ಷರು ಮತ್ತೆ ಪುನಃ ಭರ್ತೃಹರಿಗೆ ಹೇಳುತ್ತಿದ್ದಾರೆ, ನೋಡು, ನಿರ್ಧಾರ ಈಗಲೂ ನಿನ್ನದು. ಸಂಸಾರದಲ್ಲಿ ನಿನಗೇನಾದರೂ ಇಚ್ಛೆ ಇದ್ದರೆ ಹಾಗೆ ಪಯಣವನ್ನು ಮುಂದುವರೆಸು ನಿನ್ನ ಪತ್ನಿಯರತ್ತ. ನಮ್ಮದೇನೂ ಅಡ್ಡಿ ಆತಂಕಗಳಿಲ್ಲ. ಒಂದು ವೇಳೆ ಸಂಸಾರದಲ್ಲಿ ಆಸಕ್ತಿ ತಗ್ಗಿದ್ದರೆ ನಮ್ಮೊಡನೆ ಬಾ. ಇದು ಪೂರ್ಣವಾಗಿ ನಿನ್ನ ನಿರ್ಧಾರಕ್ಕೆ ಬಿಟ್ಟದ್ದು. ನಮ್ಮಿಂದ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ನಿನಗುಂಟಾಗುವುದಿಲ್ಲ. ಇನ್ನೂ ಚಿಂತಿಸು. ಸಂಸಾರವೇ ಸರಿ ಎನಿಸಿದರೆ ಇತ್ತ ಹೋಗು, ಇಲ್ಲವೇ ನಮ್ಮತ್ತ ಬಾ. ಮತ್ತೊಮ್ಮೆ ಪ್ರಲೋಭನೆಯನ್ನು ಒಡ್ಡಿದಾಗ ಭರ್ತೃಹರಿ ಯಾವ ಮಾರ್ಗವನ್ನು ಆಯ್ದುಕೊಂಡಿದ್ದಾನೆ? ಪ್ರಕಲ್ಪಗಳನ್ನು, ವಿಕಲ್ಪಗಳನ್ನು ಸೃಷ್ಟಿ ಮಾಡುತ್ತಾ ಇಲ್ಲಿ ಗೋರಕ್ಷನಾಥರು ಹೇಳುತ್ತಿದ್ದಾರೆ. ಒಂದೊಮ್ಮೆ ಹೇಳುತ್ತಾರೆ, ಸ್ಥಿರ ಮನಸ್ಕನಾಗಿರು, ಯೋಗ ಮಾರ್ಗವನ್ನು ಪಯಣಿಸಿದರೆ ದತ್ತರ ದರ್ಶನವಾಗುತ್ತೆ ಅಂತ. ಇನ್ನೊಮ್ಮೆ ಹೇಳುತ್ತಿದ್ದಾರೆ, ನಿನ್ನ ಸಂತೋಷಕ್ಕೆ ಬಿಟ್ಟ ವಿಚಾರ, ನಿನಗೇನಾದರೂ ಇಲ್ಲಿ ಸಂಸಾರದಲ್ಲಿ ಮತ್ತಿರಬೇಕು ಎನಿಸಿದರೆ ಹೋಗು, ನಮ್ಮ ಅಡ್ಡಿ ಇಲ್ಲ ಎನ್ನುವುದಾಗಿ. ಇದನ್ನೇ ಸ್ವೀಕಾರ ಮಾಡಿಕೊಂಡು ಆತ ಭರ್ತೃಹರಿ ಕ್ಷಣಾರ್ಧ ಮೌನವನ್ನು ತಾಳಿ ತದನಂತರದಲ್ಲಿ ತಾನೇ ನುಡಿದು ಬಿಟ್ಟಿದ್ದಾನೆ. ಅಯ್ಯ ಗೋರಕ್ಷನಾಥ, ನನಗೆ ಸಂಸಾರದಲ್ಲಿ ಹೇಯತೆಯುಂಟಾಗಿ ಬಿಟ್ಟಿದೆ, ಸಂಸಾರದಲ್ಲಿ ಅಸಹ್ಯವೆನಿಸುತ್ತಿದೆ. ಈ ಮಾತನ್ನು ಕೇವಲ ಬಾಯಿದರೆಯಾಗಿ ಹೇಳುತ್ತಿಲ್ಲ, ತುಟಿ ಅಂಚಿನಲ್ಲಿ ಬರುತ್ತಿರುವ ಮಾತಲ್ಲ, ಮನಃಪೂರ್ವಕವಾಗಿ ಹೇಳುತ್ತಿದ್ದೇನೆ. ಮನಸಾ ನಾನು ಬಗೆದ ನಿರ್ಧಾರವನ್ನು ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ. ಸಂಸಾರವೆಂದರೆ ನನಗೆ ಹೇಯತೆಯುಂಟಾಗಿದೆ. ಹೀಗೆ ಹೇಳಿದ ಮಾತನ್ನು ಕೇಳಿ
ಗೋರಕ್ಷ ಅಪಾರವಾಗಿ ಆನಂದಿಸಿ ಭರ್ತೃಹರಿಗೆ ಹಿರಿಯರೆಲ್ಲರೂ ಉದ್ದೇಶ್ಯ ಮಾಡಿದಂತೆ ಈತನಿಗೆ ನಾಥ ದೀಕ್ಷೆಯನ್ನು ಇಲ್ಲಿ ಕೊಟ್ಟಿದ್ದಾನೆ. ಇದೊಂದು ಮಹಾಪುಣ್ಯಕಾಲ, ಪರ್ವಕಾಲ, ಇದರಲ್ಲಿ ನಾವೆಲ್ಲರೂ ಸಂಭ್ರಮಿಸಬೇಕು. ಮತ್ತೊಂದು ಜೀವ ಮುಮುಕ್ಷತ್ವವನ್ನು ಪಡೆದುಕೊಂಡಿದೆ ಭರ್ತೃಹರಿಗೆ ಇಲ್ಲಿ ನಾಥ ಪಂಥದ ದೀಕ್ಷೆಯನ್ನು ಕೊಟ್ಟಿದ್ದಾನೆ. ತಮಗೆಲ್ಲರಿಗೂ ಪೂರ್ಣ ವಿದಿತವಾಗಿದೆ, ದೀಕ್ಷಿತರಾದವರು ಏನಾದರೂ ಆಹಾರವನ್ನು ಸ್ವೀಕಾರ ಮಾಡಿದರೆ ಅದು ಭಿಕ್ಷಾಟನೆಯಿಂದ ಮಾತ್ರ ಮಾಡಬೇಕು. ಯಾರಾದರೂ ಹಾಗೇ ಬಡಿಸಿದ್ದನ್ನು ತಿನ್ನಬಾರದು, ಭಿಕ್ಷೆ ತೆಗೆದು ತಿನ್ನಬೇಕು. ಇತ್ತ ಭರ್ತೃಹರಿ ಇದೀಗ ತಾನೇ ದೀಕ್ಷಿತನಾಗಿದ್ದಾನೆ, ಭಿಕ್ಷೆಗಾಗಿ ತೆರಳಬೇಕು. ಯಾರಲ್ಲಿ ಮೊದಲ ಭಿಕ್ಷೆಯನ್ನು ಬೇಡೋದು? ನಾವೆಲ್ಲ ಕೇಳೋದು ಭಿಕ್ಷೆನೇ. ತಾಯಿ ಅನ್ನಪೂರ್ಣೇಶ್ವರಿಯ ಭಿಕ್ಷೆಯಿಂದಲೇ, ಆಕೆಯ ಕೃಪಾಕಟಾಕ್ಷದಿಂದಲೇ ನಮ್ಮೆಲ್ಲರ ಹೊಟ್ಟೆ ತುಂಬುವುದಲ್ಲವೇ? ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ, ಅಮ್ಮಳ ಭಿಕ್ಷೆಯನ್ನು ಕೇಳಿಕೊಳ್ಳುತ್ತೇವೆ, ಗುರುಗಳಲ್ಲಿ ಜ್ಞಾನ ಭಿಕ್ಷೆಯನ್ನು ಕೇಳಿಕೊಳ್ಳುತ್ತೇವೆ, ಹಿರಿಯರಲ್ಲಿ ದಯಾಭಿಕ್ಷೆಯನ್ನು ಕೇಳಿಕೊಳ್ಳುತ್ತೇವೆ. ಜೀವನ ಬೇಡಿದಷ್ಟೂ ಚಂದ, ಕಾಡಿದಷ್ಟೂ ಕಟ್ಟಲೆ ಕಗ್ಗತ್ತಲಾಗುತ್ತೆ. ಮತ್ತೊಬ್ಬರನ್ನು ನಾವು ಕಾಡಬಾರದು, ಬೇಡಬೇಕು. ಆದರೆ ನಮ್ಮ ಆತ್ಮಗೌರವಕ್ಕೂ ವಂಚನೆಯಾಗದಂತೆ ಬೇಡಬೇಕು ಅನ್ನೋದು ವಿಚಾರ. ಏನೋ ಕ್ಷುಲ್ಲಕ ಮಾರ್ಗಗಳನ್ನು ಹಿಡಿದು ಬೇಡಿದರೆ ಹಣ ಬರುತ್ತಲ್ಲ, ಮತ್ಯಾಕೆ ದುಡಿಯಬೇಕು ಅನ್ನೋವಂಥದ್ದು ಖಂಡಿತವಾಗಿಯೂ ತಪ್ಪು. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿನ ಮನೋರಥೈಹಿ ಎನ್ನುವ ಮಾತನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ನಮ್ಮ ಕಾರ್ಯಗಳನ್ನು ಸಾಧಿಸಿಕೊಳ್ಳಲಿಕ್ಕೆ ನಾವು ಉದ್ಯಮಶೀಲರಾಗಬೇಕು, ದುಡಿಯಬೇಕು, ದುಡಿದು ತಿನ್ನಬೇಕು. ಆದರೆ ಹಿರಿಯರಲ್ಲಿ ಕರುಣಾಭಿಕ್ಷೆಯನ್ನು, ದಯಾಭಿಕ್ಷೆಯನ್ನು ಬೇಡಬಹುದು, ಗುರುಗಳಲ್ಲಿ ಜ್ಞಾನಭಿಕ್ಷೆಯನ್ನು ಬೇಡಬೇಕು. ಇಲ್ಲಿ ಭರ್ತೃಹರಿ ಕೂಡ ಭಿಕ್ಷಾಟನೆಯನ್ನು ಮಾಡಬೇಕು ಆಹಾರಕ್ಕಾಗಿ. ಯಾರಲ್ಲಿ ಪ್ರಥಮ ಭಿಕ್ಷೆ ಕೇಳಿದ್ದಾನೆ? ತನ್ನ 1200 ಹೆಂಗಳೆಯರಲ್ಲಿ, ಹೆಂಡತಿಯರಲ್ಲಿ ಭಿಕ್ಷೆಯನ್ನು ಕೇಳಿದ್ದಾನೆ. ಹೆಂಗಸರೆಲ್ಲರೂ ತೀವ್ರವಾಗಿ ಅಸಹ್ಯ ಪಟ್ಟುಕೊಂಡಿದ್ದಾರೆ. ಅಯ್ಯ, ಯಾವ ಭೋಗ ವಿಲಾಸದಲ್ಲಿ ನಮ್ಮನ್ನು ತೇಲಿಸಬೇಕಿತ್ತೋ ಅಂತಹ ಮಹಾಸಾಮ್ರಾಟ ನೀನು ನಮ್ಮಲ್ಲಿ ಭಿಕ್ಷೆಯನ್ನು ಯಾಚನೆ ಮಾಡುತ್ತಿದ್ದೀಯೇ, ಎಂತಹ ಹೇಯ ಕೃತ್ಯ ಎನ್ನುವುದಾಗಿ ಅವರೆಲ್ಲ ಮುಖ ಮುರಿದುಕೊಂಡಿದ್ದಾರೆ. ಆದರೂ ಇಷ್ಟು ವಿಲಕ್ಷಣವಾದಂತಹ ಪ್ರತ್ಯುತ್ತರವನ್ನು ನೋಡಿದರೂ ಕೂಡ ಭರ್ತೃಹರಿ ಮತ್ತೆ ಅವರತ್ತ ಆಕರ್ಷಿತನಾಗಿಲ್ಲ. ಆತ ಸಂಸಾರದಿಂದ ಪೂರ್ಣವಾಗಿ ಪರಾಂಗ್ಮುಖನಾಗಿದ್ದಾನೆ. ತಪಸ್ಸಿಗೆ ಉನ್ಮುಖನಾಗಿದ್ದಾನೆ. ಗೋರಕ್ಷನಾಥರೊಡನೆ ತಪಶ್ಚರ್ಯಗಾಗಿ ಈತ ಹೊರಟು ಬಿಟ್ಟಿದ್ದಾನೆ. ಪಿಂಗಲೆಗಾಗಿ ಶೋಕಕ್ಕೆ ಗುರಿಯಾಗಿದ್ದಂತಹ ಭರ್ತೃಹರಿ ತನ್ನ ದೇಹದ, ಮುಖ್ಯವಾಗಿ ಮನಸ್ಸಿನ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದ. ಆದರೆ ಗೋರಕ್ಷರು ಮೋಕ್ಷ ಮಾರ್ಗಕ್ಕೆ, ಯೋಗ ಮಾರ್ಗಕ್ಕೆ ಆತನನ್ನು ಎಳೆಸದ್ದರಿಂದ ಮತ್ತೊಂದು ಹೊಸ ಚೈತನ್ಯ ಆತನ ದೇಹದಲ್ಲಿ ಮಡುಗಟ್ಟಿದೆ. ಯಾನಾಸ್ತ್ರ ಮಂತ್ರ ಭಸ್ಮಾದಿ ಪ್ರಯೋಗಗಳಿಂದ ಮತ್ತೊಮ್ಮೆ ಗೋರಕ್ಷನಾಥರು ಭರ್ತೃಹರಿಯನ್ನು ಆರೋಗ್ಯವಂತನಾಗಿಸಿದ್ದಾರೆ. ಆರೋಗ್ಯವಂತನಾಗಿಸಿ ಬಳಿಕ ಅವರಿಬ್ಬರೂ ಕಣ್ಮುಚ್ಚಿ ಮಾನಸ ವೇಗದಲ್ಲಿ, ನೋಡಿ ಬಹಳ ಬೇಗ ಪ್ರಯಾಣ ಮಾಡುವುದು ಯಾವುದಪ್ಪ ಅಂದರೆ ಮಿಂಚು ಅಥವಾ ಬೆಳಕು ಹೀಗೆಲ್ಲ ಹೇಳ್ತೇವೆ. ಆದರೆ ಎಲ್ಲದರ ವೇಗವನ್ನು ಮೀರಿಸಿದ್ದಾವುದು ಗೊತ್ತೇ? ಮನಸ್ಸು. ಮನೋವೇಗಕ್ಕೆ ಮತ್ತಾವುದು ಸಾಟಿಯೇ ಇಲ್ಲ. ಈ ಕ್ಷಣ, ಈ ಅರೆಕ್ಷಣ ಕಥೆಯನ್ನು ಕೇಳುತ್ತಾ ಕುಳಿತಿರುವ ನೀವು ಮಾನಸ ಪ್ರಯಾಣವನ್ನು ಮತ್ತೆಲ್ಲೋ ಬೆಳೆಸಿಬಿಟ್ಟಿರಬಹುದು, ಮತ್ತೆ ಮರಳಿ ಇತ್ತ ಆಗಮಿಸಬಹುದು. ಇದಕ್ಕಾವ ಆಯವ್ಯಯಗಳ ಖರ್ಚಿನ ಗೊಡವೆ ಇಲ್ಲ, ಇದಕ್ಕ್ಯಾವ ಮುಂಗಡವಾದ ಪಾವತಿ ಮಾಡಬೇಕಾಗಿಲ್ಲ, ಯಾವುದೇ ವ್ಯವಸ್ಥೆಗಳು ಬೇಕಾಗಿಲ್ಲ. ಮನೋಪ್ರಯಾಣ ಎಷ್ಟೊಂದು ಹಿತಕರ, ಎಷ್ಟು ವೇಗ ಅನ್ನುವುದನ್ನು ನಾವೆಲ್ಲ ಬಲ್ಲೆವು. ಆದರೆ
ಯೋಗಿಗಳ ಮನೋವೇಗದ ಒಂದು ಪ್ರಯಾಣ ಬೇರೆ ರೀತಿಯದ್ದೇ. ಇವರಿರುವರು ಗೋರಕ್ಷನಾಥರು ಮತ್ತವರಿಂದ ದೀಕ್ಷಿತರಾದ ಈ ಭರ್ತೃಹರಿ ಇಬ್ಬರೂ ಕೂಡ ಕ್ಷಣಾರ್ಧ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರ ಒಳಗೆ ಗಿರಿನಾರ ಪರ್ವತ ಶ್ರೇಣಿಗೆ ಪ್ರಯಾಣ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಗುರು ದತ್ತಾತ್ರೇಯರ ಮಹಾಪುಣ್ಯ ದರ್ಶನವನ್ನು ಇಬ್ಬರೂ ಮಾಡಿಕೊಂಡಿದ್ದಾರೆ. ಮಾಡಿ ಶ್ರೀ ಗುರು ದತ್ತಾತ್ರೇಯರ ಪಾದಪದ್ಮಗಳನ್ನು ಭಜಿಸಿದ್ದಾರೆ. ಅವರಿಂದ ಅನುಗ್ರಹೀತರಾಗಿ ಬಾಳು ಪೂರ್ಣ ಕೃತಾರ್ಥವಾಯಿತು ಎನ್ನುವುದಾಗಿ ಅವರಿಬ್ಬರೂ ಸಂತಸವನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಗೋರಕ್ಷ ಭರ್ತೃಹರಿ ಇಬ್ಬರೂ ಕೂಡ ಇಂತು ಗಿರಿನಾರ ಗಿರಿಯಲ್ಲಿ ದತ್ತಾತ್ರೇಯರ ದರ್ಶನವನ್ನು ಮಾಡಿಕೊಂಡು 3 ದಿನಗಳ ಕಾಲ ಅಲ್ಲೇ ತಂಗಿದ್ದಾರೆ. ಬಳಿಕ ಗೋರಕ್ಷನಾಥರು ಮತ್ಸ್ಯೇಂದ್ರನಾಥರ ಬಳಿಗೆ ದತ್ತರ ಆಜ್ಞೆ ಪಡೆದು ನಡೆವಾಗ ಅಲ್ಲೊಂದು ಸ್ವಾರಸ್ಯ ಸಂಘಟಿಸಿದೆ. ಆ ಸ್ವಾರಸ್ಯವದೇನು, ಅದರ ಸಾರವೇನು? ಶ್ರೀ ಗುರು ದತ್ತಾತ್ರೇಯರು ಅಲ್ಲಿ ಮತ್ಸ್ಯೇಂದ್ರನಾಥರನ್ನು ಕಾಣದೆ ಬಹಳಷ್ಟು ದಿನಗಳಾಗಿ ಬಿಟ್ಟಿವೆ ಎನ್ನುವ ವಿಚಾರವನ್ನು ಹೇಳುತ್ತಿದ್ದಾರೆ. ಆ ಮತ್ಸ್ಯೇಂದ್ರನಾಥರನ್ನು ಕರೆತಂದು ನನಗೆ ಭೆಟ್ಟಿ ಮಾಡಿಸು ಎನ್ನುವುದಾಗಿ ಗೋರಕ್ಷನಾಥರಿಗೆ ಹೇಳಿದ್ದಾರೆ. ಶ್ರೀ ಗುರು ದತ್ತಾತ್ರೇಯರ ಆಜ್ಞೆ ಎಂದರೆ ಸುಮ್ಮನಾದೀತೇನು? ಆ ಆಜ್ಞೆಯನ್ನು ಶಿರಸ ವಹಿಸಿದಂತಹ ಗೋರಕ್ಷರು ಗುರು ದತ್ತಾತ್ರೇಯರು ನೀಡಿದ ಆಜ್ಞೆಯನ್ನು ಶಿರಸ ಪಾಲಿಸುತ್ತೇನೆ ಎನ್ನುವಂತಹ ನಮಸ್ಕಾರಪೂರ್ವಕವಾದ ವಿಧೇಯ ನುಡಿಯನ್ನು ಅಲ್ಲಿ ಗುರು ದತ್ತಾತ್ರೇಯರಿಗೆ ಕೊಟ್ಟಿದ್ದಾರೆ. ತದನಂತರದಲ್ಲಿ ದತ್ತಾತ್ರೇಯರು ಭರ್ತೃಹರಿಗೆ ನಾಥ ಪಂಥದ ತತ್ವಗಳನ್ನು ಆಮೂಲಾಗ್ರವಾಗಿ ಬೋಧಿಸಿದ್ದಾರೆ. ಮತ್ತದೆಷ್ಟು ಪುಣ್ಯ ಇನ್ನದೆಷ್ಟು ಭಾಗ್ಯವಲ್ಲವೇ, ಸಾಕ್ಷಾತ್ ಶ್ರೀ ಗುರು ದತ್ತಾತ್ರೇಯರಿಂದ ಉಪದಿಷ್ಟರಾಗಬೇಕು, ಅನುಗ್ರಹೀತರಾಗಬೇಕು ಅಂದರೆ ಕೋಟ್ಯಂತರ ಜನ್ಮಗಳ ಪುಣ್ಯವಿದ್ದರೆ ಮಾತ್ರ ಸಾಧ್ಯ. ಈ ಭರ್ತೃಹರಿ ಜನ್ಮವಾಗಿರುವುದೇ ಮತ್ತೊಂದು ಶ್ರೇಷ್ಠತೆಗಾಗಿ. ಹಾಗಾಗಿ ಶ್ರೀ ಗುರು ದತ್ತಾತ್ರೇಯರಿಂದ ತತ್ವಬೋಧೆಯನ್ನು ಈತ ಪಡೆದುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಗುರು ಕಾರುಣ್ಯ ಎಷ್ಟು ಅಪರಿಮಿತವಾದದ್ದು ಎನ್ನುವುದಾದರೆ ಭರ್ತೃಹರಿಗೆ ಚಿರಾಯುಷ್ಯವನ್ನು ಕೊಟ್ಟುಬಿಟ್ಟಿದ್ದಾರೆ ದತ್ತಾತ್ರೇಯರು. ಅಂದರೆ ಅಮರತ್ವ, ಎಂದಿಗೂ ಸಾವೇ ಇಲ್ಲ, ಹಾಗೆ ಚಿರಂಜೀವಿಯಾಗಿರು ಎನ್ನುವುದಾಗಿ ಭರ್ತೃಹರಿಗೆ ಆಶೀರ್ವಾದವನ್ನು ಮಾಡಿಬಿಟ್ಟಿದ್ದಾರೆ. ಇದರೊಟ್ಟಿಗೆ ಇವರ ತತ್ವಬೋಧೆಯೊಡನೆ ಕಾವ್ಯ, ಶಾಸ್ತ್ರ, ವೇದ, ವೇದಾಂಗ, ವೇದಾಂತ ಎಲ್ಲವನ್ನೂ ಕೂಡ ಕರತಲಾಮಲಕ ಮಾಡಿಕೊಂಡು ಬಿಟ್ಟಿದ್ದಾರೆ. ಇದೆಲ್ಲಕ್ಕೂ ಕಿರೀಟಪ್ರಾಯವಾದಂತಹ ಸಾವರೀ ವಿದ್ಯೆಯನ್ನು ಕೂಡ ಈತನಿಗೆ ಬೋಧೆ ಮಾಡಿದ್ದಾರೆ. ಅದು ಹೇಗೆ, ಬಹಳ ರಹಸ್ಯತಮವಾದಂತಹ ಸಾವರೀ ವಿದ್ಯೆಯನ್ನು ತಮಗೆಲ್ಲರಿಗೂ ಮೊದಲ ಸಂಚಿಕೆಯಿಂದ ಹೇಳಿಕೊಂಡೇ ಬಂದಿದ್ದೇವೆ. ಈ ನಾಥ ಪಂಥದ ರಹಸ್ಯವಿರುವುದೇ ಸಾವರೀ ವಿದ್ಯೆಯಲ್ಲಿ. ಅದನ್ನು ಕೂಡ ಭರ್ತೃಹರಿಗೆ ಇದೀಗ ತಿಳಿಸ್ತಾ ಇದ್ದಾರೆ. ತದನಂತರದಲ್ಲಿ ನಾಗ ಅಶ್ವತ್ಥದಲ್ಲಿ ಅಲ್ಲಿರಬಹುದಾದ ದೈತ್ಯರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬೇಕು. ಇದು ಸ್ವಲ್ಪ ವಿಲಕ್ಷಣವಾದದ್ದು, ದೈವದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ದಿಟವೇ. ಆದರೆ ಇಲ್ಲಿ ದೈತ್ಯದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬೇಕು. ಆತ್ಮೀಯ ಬಂಧುಗಳೇ, ನಾವೆಂದುಕೊಂಡಂತೆ ದೈತ್ಯ ಎಂದು ಕೂಡಲೇ ಅದು ನಮಗೆ ತೊಂದರೆ ಮಾಡುತ್ತೆ ಅನ್ನುವಂಥದ್ದಲ್ಲ. ದೈವವಾದರೂ ದೈತ್ಯವಾದರೂ ನಮ್ಮ ಮೇಲಿನ ಪರಿಣಾಮ ನಮ್ಮ ನಡವಳಿಕೆಯನ್ನು ಅವಲಂಬಿಸಿರುತ್ತೆ. ನಾವೇನಾದರೂ ಸುಷ್ಟು ಮಾರ್ಗದಲ್ಲಿ ಸುಸಂಸ್ಕೃತರಾಗಿ ನಡೆದುಕೊಂಡರೆ ದೈವವೂ ದೈತ್ಯವೂ ನಮ್ಮನ್ನು ಹರಸುತ್ತೆ. ನಮ್ಮಿಂದ ತಪ್ಪುಗಳು ನಡೆದಾಗ ಇಬ್ಬರೂ ನಮ್ಮನ್ನು ಶಿಕ್ಷಿಸ್ತಾರೆ ಅನ್ನೋದಂತೂ ಸತ್ಯಸ್ಯ ಸತ್ಯಂ ಜೀವಸ್ಯ ನಿತ್ಯಂ. ಈ ಮಾತನ್ನು ನಾವು ಅರ್ಥೈಸಿಕೊಳ್ಳಬೇಕು. ನಾಗ ಅಶ್ವತ್ಥದಲ್ಲಿರುವಂತಹ ದೈತ್ಯದಿಂದಲೂ ಕೂಡ ಆಶೀರ್ವಾದ ಪಡೆದುಕೊಳ್ಳಬೇಕು ಎನ್ನುವುದಾಗಿ ಶ್ರೀ ಗುರು ದತ್ತಾತ್ರೇಯರು ಭರ್ತೃಹರಿಯನ್ನು ಅತ್ತ ಕಳುಹಿಸಿದ್ದಾರೆ. ಗುರುಗಳೊಬ್ಬರು ವಿದ್ಯಾದಾನವನ್ನು ಮಾಡಬೇಕಾದರೆ 100 ಪರೀಕ್ಷೆಗಳನ್ನೊಡ್ಡುತ್ತಾರಂತೆ. ಬಹುಶಃ ಅಂತಹ ಪರೀಕ್ಷೆಗಳಲ್ಲಿ ಇದೂ ಒಂದಾಗಿರಬಹುದು.
ಇದರ ಸ್ವಾರಸ್ಯ ತೀವ್ರ ಕುತೂಹಲ ಕೆರಳಿಸುವಂಥದ್ದು. ಇದನ್ನು ಹಂತ ಹಂತವಾಗಿ ನೋಡೋಣ. ಇತ್ತ ದೈತ್ಯದ ಆಶೀರ್ವಾದವನ್ನು ಪಡೆಯಲಿಕ್ಕಾಗಿ ಭರ್ತೃಹರಿಯನ್ನು ಅತ್ತ ಕಳಿಸಿದ್ದಾರೆ. ಅಲ್ಲಿ ಆತ 52 ವೀರರನ್ನು ತನಗಾಗಿ ಅನುಕೂಲ ಮಾಡಿಕೊಂಡು ಹೊರಟಿದ್ದಾನೆ. ದೈತ್ಯದ ದರ್ಶನವಲ್ಲವೇ, ಅಷ್ಟೇನು ಸುಲಭ ಸಾಧ್ಯವಲ್ಲ. ಹಾಗಾಗಿ ಮಹಾ ತೋಳ್ಬಲವುಳ್ಳಂತಹ 52 ವೀರರನ್ನು ತನಗಾಗಿ ಸಿದ್ಧಪಡಿಸಿಕೊಂಡು ಹೊರಟಿದ್ದಾರೆ. ಹೊರಟು ಗುರು ಪ್ರೇರಣೆ ಗುರುಕಾರುಣ್ಯವಿದ್ದರೆ ಏನು ಬೇಕಾದರೂ ಸಾಧ್ಯ ಅನ್ನುವುದನ್ನು ಸಾಬೀತು ಮಾಡುವುದಕ್ಕಾಗಿ ಆ ನಾಗಾಶ್ವತ್ಥದ ದೈತ್ಯದ ಬಳಿ ಹೋಗಿ ನಿಂತಿದ್ದಾರೆ. ದೈತ್ಯವಾದರೂ ಮೊದಮೊದಲಿಗೆ ಹಲವು ರೀತಿಯ ಹೆದರಿಕೆಗಳನ್ನು ಈತನಿಗೆ ಒಡ್ಡಿದೆಯಂತೆ. ಹಲವು ರೀತಿಯ ಹೆದರಿಕೆಗಳನ್ನು ತೋರಿಸಿದೆ. ಆದರೂ ತನ್ನ ಉದ್ದೇಶ ತುಂಬ ನೇರವಾಗಿ ಬಹಳ ಪ್ರಖರವಾಗಿದ್ದರಿಂದ ಭರ್ತೃಹರಿ ಯಾವುದಕ್ಕೂ ಹೆದರಿಲ್ಲ. ಕೊನೆಯಲ್ಲಿ ಈತನ ತದೇಕ ಚಿತ್ತತೆಯನ್ನು ನೋಡಿ ಆ ದೈತ್ಯವೇ ಇವರಿಗೆ ಅನುಗ್ರಹಿಸಿ ಮಾತೊಂದನ್ನು ನುಡಿದಿದೆಯಂತೆ. ಆ ಮಾತದೇನು, ಅನುಗ್ರಹವದಾವುದು, ಭರ್ತೃಹರಿಯ ಮುಂದಿನ ಜೀವಿತದ ಗಾಥೆಯೇನು, ಎಲ್ಲವನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅದುವರೆವಿಗೂ ದೈವವಾದರೂ ದೈತ್ಯವಾದರೂ ನಮ್ಮ ನಡವಳಿಕೆ ಮಾತ್ರ ಸದಾ ರುಜುವಾಗಿರಬೇಕು ಎನ್ನುವುದನ್ನು ನಾವೆಲ್ಲ ಅರ್ಥೈಸಿಕೊಳ್ಳೋಣ. ಗುರು ದತ್ತಾತ್ರೇಯರ ಪೂರ್ಣ ಕೃಪಾನುಗ್ರಹ ತಮಗೆಲ್ಲ ದೊರೆಯಲಿ. ಶ್ರೇಯೋಸ್ತು, ಸದಾ ವಿಜಯೋಸ್ತು. ನಮಸ್ಕಾರ.